ಜೆಡಿಎಸ್ ಪಕ್ಷಕ್ಕೆ ಬಿಆರ್ಎಸ್ ಪಕ್ಷದ ಬೆಂಬಲ ತೆಲಂಗಾಣದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಘೋಷಣೆ ಮಾಡಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿಎಸ್ ಬಿಆರ್ಎಸ್ ಮೈತ್ರಿ ಇರುತ್ತೆ ಲೋಕಸಭಾ ಚುನಾವಣೆಗೂ ಇದೇ ಮೈತ್ರಿ ಮುಂದುವರಿಯಲಿದೆ ಬಿಜೆಪಿ ಕಾಂಗ್ರೆಸ್ ದೂರ ಇಡೋದಕ್ಕಾಗಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಚುನಾವಣೆ ಎದುರಿಸಲು ಜೆ ಎಸ್ಗೆ ಕೆ ಆರ್ ಸಲಹೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿಯನ್ನು ದೂರ ಇಡುವಂತಹ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ನಿನ್ನೆಯಷ್ಟೇ ಬಿ ಆರ್ ಎಸ್ ಪಕ್ಷ ಭಾರತ ರಾ ಭಾರತೀಯ ರಾಷ್ಟ್ರ ಸಮಿತಿ ಅಧಿಕೃತವಾಗಿ ನಿನ್ನೆ ಘೋಷಣೆಯ ಜೊತೆಗೆ ಉದ್ಘಾಟನೆ ಕೂಡ ಆಯಿತು ಕೆ ಸಿ ಆರ್ ಅವರು ಪಕ್ಷವನ್ನು ನಿನ್ನೆ ಉದ್ಘಾಟಿಸಿದರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಚ್ ಡಿ ಕುಮಾರಸ್ವಾಮಿಯವರು ನಿನ್ನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅದಾದ ಬಳಿಕ ಟಿ ಆರ್ ಎಸ್ ಪಕ್ಷ ಏನಿತ್ತು ಅದು ಬಿ ಆರ್ ಎಸ್ ಆಗಿ ಮರುನಾಮಕರಣ ಆಗೋದರ ಜೊತೆ ಜೊತೆಗೆ ತನ್ನ ವ್ಯಾಪ್ತಿಯನ್ನು ಕೂಡ ನಿನ್ನೆಯಷ್ಟೇ ವಿಸ್ತರಿಸಿಕೊಂಡಿತ್ತು ಅದಕ್ಕೆ ಸಂಬಂಧಿಸಿದಂತೆ ಎಚ್ ಡಿ ಅವರು ಸೇರಿದಂತೆ ಜೆ ಡಿ ಎಸ್ನ ಇಪ್ಪತ್ತು ಶಾಸಕರು ಹಾಗೂ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ನಿನ್ನೆ ಹೈದರಾಬಾದ್ನ ತೆಲಂಗಾಣ ಭವನದಲ್ಲಿ ನಡೆದಂತಹ ಬಿ ಆರ್ ಎಸ್ ಪಕ್ಷದ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ವೇದಿಕೆಯಲ್ಲಿ ಹೆಚ್ ಡಿ ಕುಮಾರಸ್ವಾಮಿಯವರು ಕೂಡ ಆಸೀನರಾಗಿದ್ದರು ವೇದಿಕೆಯನ್ನು ಅಲಂಕರಿಸಿದರು ಆ ಮೂಲಕ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಒಟ್ಟುಗೂಡಿಸಿ ರಾವ್ ಕೆ ಸಿ ಆರ್ ಏನಿದ್ದಾರೆ ಅವರು ಒಂದು ಹೊಸ ನಾಂದಿಯನ್ನು ಹೊಸ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ ಎಲ್ಲ ಪ್ರಾದೇಶಿಕ ಪಕ್ಷಗಳು ಸೇರಿ ಒಟ್ಟುಗೂಡಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮುವಂತಹ ನಿಟ್ಟಿನಲ್ಲಿ ಈ ಪ್ರಯತ್ನ ಸಾಗಿದೆ ಜೊತೆಗೆ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಏನಿದೆ ಕೇಂದ್ರದಲ್ಲಿ ಅದನ್ನು ಈಗ ನೆಕ್ಸ್ಟ್ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸೋದರ ಮೂಲಕ ಗೆಲುವಿನ ನಗೆಯನ್ನು ಬೀರಬೇಕು ಪ್ರಾದೇಶಿಕ ಪಕ್ಷಗಳ ಪ್ರಾಮುಖ್ಯತೆ ಹೆಚ್ಚಾಗಬೇಕು ಜೊತೆಗೆ ಪ್ರಾದೇಶಿಕ ಪಕ್ಷಗಳೇನಿದೆ ಇದಕ್ಕೆ ಇರುವಂತಹ ಒಂದು ಅರಿವು ಜೊತೆಗೆ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡೋದು ತುಂಬ ಈಸಿ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ಒಟ್ಟುಗೂಡಿಸಿ ಕೆ ಸಿ ಆರ್ ಅವರು ಬಿ ಆರ್ ಎಸ್ ಪಕ್ಷವನ್ನು ಹುಟ್ಟುಹಾಕಿದ್ದಾರೆ ನಿನ್ನೆಯಷ್ಟೇ ಪಕ್ಷ ಉದ್ಘಾಟನೆಯಾಗಿದೆ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ನಿನ್ನೆ ನಡೆದಂತಹ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈಗ ಎಚ್ ಡಿ ಕುಮಾರಸ್ವಾಮಿಯವರು ಬಿ ಆರ್ ಎಸ್ ಹಾಗೂ ಜೆ ಡಿ ಎಸ್ ವಿಧಾನಸಭಾ ಚುನಾವಣೆಯೂ ಸೇರಿದಂತೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯನ್ನು ಮುಂದುವರೆಸೋದಕ್ಕೆ ನಿರ್ಧರಿಸಿದ್ದಾರೆ ಇದೇ ಮೈತ್ರಿ ಮುಂದೆಯೂ ಕೂಡ ಕಂಟಿನ್ಯೂ ಆಗುತ್ತೆ ಯಾಕೆ ಅಂತಂದರೆ ಎರಡು ರಾಷ್ಟ್ರೀಯ ಪಕ್ಷಗಳಾದಂತಹ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ನಿಂದ ಜನ ರೋಸಿ ಹೋಗಿದ್ದಾರೆ ಎರಡು ಪಕ್ಷಗಳ ಸಹವಾಸ ಬೇಡ ಅಂತ ಹೇಳ್ತಾ ಇದ್ದಾರೆ ಜನ ಹೀಗಾಗಿ ಈಗ ತೆಲಂಗಾಣದಲ್ಲಿ ಟಿ ಆರ್ ಎಸ್ ತುಂಬ ಸ್ಟ್ರಾಂಗ್ ಆಗಿರುವಂತಹ ಪಾರ್ಟಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಟಿ ಆರ್ ಎಸ್ ಪಕ್ಷ ಮಾಡಿಕೊಂಡು ಬರ್ತಾ ಇದೆ ಟಿ ಆರ್ ಎಸ್ ಪಕ್ಷ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಹೈದರಾಬಾದ್ನಲ್ಲಿ ಅನೇಕ ಡೆವಲಪ್ಮೆಂಟ್ಗಳು ಆಗಿದೆ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಮಹದಾಸೆ ತೆಲಂಗಾಣ ಸಿ ಎಂ ಕೆ ಸಿ ಆರ್ ಅವರಿಗೂ ಕೂಡ ಇದೆ ಅದರಂತೆ ಕೆ ಸಿ ಆರ್ ಅವರು ಕರ್ನಾಟಕದಲ್ಲೂ ಕೂಡ ಜೆ ಡಿ ಎಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲೇಬೇಕು ಅನ್ನುವಂತಹ ಪಣ ತೊಟ್ಟಿದ್ದಾರೆ ಹೀಗಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ ಡಿ ಕುಮಾರಸ್ವಾಮಿಯವರಿಗೆ ನಾನು ಸಪೋರ್ಟ್ ಮಾಡ್ತೇನೆ ನಾನೇ ಪ್ರಚಾರಕ್ಕೆ ಬರ್ತೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ